The another cell organelle in eukaryotic cell is Golgi apparatus. Golgi apparatus. So Camillo Golgi. In 1898, Camillo Golgi in 1898 identified the dense stain structure around the nucleus. ಹೀಗೆ ಸೆಲ್ ಇದೆ, ನ್ಯೂಕ್ಲಿಯಸ್ ಇದೆ, ಇದರ ಪಕ್ಕದಲ್ಲಿ ಹೆಚ್ಚು ಬಣ್ಣ ತಗೊಂಡಿರ್ತಕ್ಕಂಥ ಕೆಲವು ಸೆಲ್ ಆರ್ಗನಲ್ಸ್ ಅನ್ನ ಗುರುತಿಸಿದ ಕೆಮಿಲೋ ಗಾಲ್ಗಿ. ಸೊ ಹಾಗಾಗಿ ಮುಂದೆ ಅವು ಸೆಲ್ಯುಲಾರ್ ಆರ್ಗನಲ್ಸ್ ಅಂತ ಗೊತ್ತಾಯಿತು, ಜೀವಕೋಶದ ಅಂಗಗಳು ಅಂತ ಅವುಗಳಿಗೆ ಅವನ ಹೆಸರನ್ನೇ ಕೊಟ್ಟಿದ್ವಿ. ಕೆಮಿಲೋ ಗಾಲ್ಗಿ ಐಡೆಂಟಿಫೈ ಮಾಡೋದ್ರಿಂದ ಗಾಲ್ಗಿ ಆಪರೇಟಸ್ ಅಂತ ಹೇಳಿ. ಯೂಶ್ವಲಿ ನಿಯರ್ ದ ನ್ಯೂಕ್ಲಿಯಸ್ ಅನಿಮಲ್ಸ್ನಲ್ಲಿ ನ್ಯೂಕ್ಲಿಯಸ್ ಹತ್ತಿರದಲ್ಲಿರುತ್ತೆ. ದೇ ಹ್ಯಾವ್ ಫ್ಲಾಟ್ ಅಂಡ್ ಸ್ಟ್ರಕ್ಚರ್ಸ್, ಚಪ್ಪಟೆ ಆಗಿದ್ದಾವೆ. ಹೀಗೆ ಈ ಚಪ್ಪಟೆ ಆಕಾರಗಳನ್ನ ಸಿಸ್ಟರ್ನೇ ಅಂತ ಹೇಳ್ತೀವಿ. ದ ಫ್ಲಾಟ್ ಅಂಡ್ ಡಿಸ್ಕ್ ಶೇಪ್ಡ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಸಿಸ್ಟರ್ನೇ. ಓಕೆ, ಸೊ ಸಮ್ಟೈಮ್ಸ್ ದೀಸ್ ಆರ್ ವೆರಿ ಕ್ಲೋಸ್ ಅಸೋಸಿಯೇಷನ್ ವಿತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಕೆಲವು ಸರಿ ಏನಾಗುತ್ತೆ, ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪಕ್ಕದಲ್ಲೇ ಅಸೋಸಿಯೇಟ್ ಆಗಿರುತ್ತೆ. ಒಂದ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ, ಈ ಗಾಲ್ಗಿ ಆಪರೇಟರ್ಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದನೇ ಬಂದಿದ್ದಾವೆ ಉಂಟಾಗಿದ್ದಾವೆ ಅಂತ. ಹಾಗೆ ಈ ಗಾಲ್ಗಿ ಆಪರೇಟರ್ಸ್ ಅಲ್ಲಿ ಎರಡು ರೀತಿಯಾಗಿರ್ತಕ್ಕಂತ ಯೂನಿಟ್ಸ್ ಇದೆ, ಟೂ ಯೂನಿಟ್ಸ್ ಎರಡು ರೀತಿಯಾಗಿರ್ತಕ್ಕಂತ. ಒಂದು ಹೀಗೆ ಫ್ಲಾಟ್ ಅಂಡ್ ಸ್ಟ್ರಕ್ಚರ್ಸ್ ಇದೆ, ಕಾನ್ಕೇವ್ ಸ್ಟ್ರಕ್ಚರ್ಸ್, ಚಪ್ಪಟೆ ಆಗಿದೆ. ಇವನ್ನ ಸಿಸ್ಟರ್ನೇ ಆರ್ ಸಿಸ್ ಫಾರ್ಮ್ ಅಂತ ಸಿಸ್ಫಾರ್ಮ್. ಇನ್ನೊಂದು ಕಾನ್ಕೇವ್ ಆಗ ಮೆಚ್ಯೂರ್ ಆಗಿರ್ತಕ್ಕಂಥದ್ದು. ಸೊ ಏನು ಬಂದ್ಬಿಟ್ಟು ಹೀಗೆ ಕಟ್ಟಾಗಿ ವಾಪಸ್ ರೌಂಡೆಡ್ ಪಾರ್ಟಿಕಲ್ಸ್ ಬರುತ್ತೆ, ಈ ಮೆಚ್ಯೂರ್ ಫಾರ್ಮ್ನ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತೀವಿ. ಸಿಸ್ಫಾರ್ಮ್ ಅಂಡ್ ಟ್ರಾನ್ಸ್ಫಾರ್ಮ್ ಅಂತ ಎರಡು ರೀತಿಯಾಗಿರ್ತಕ್ಕಂಥ ಗಾಲ್ಗಿ ಆಪರೇಟರ್ಸ್ ಇದ್ದಾವೆ. ಸಿಸ್ಫಾರ್ಮ್ ಅಂದರೆ ಫ್ಲಾಟ್ ಅಂಡ್ ಸ್ಟ್ರಕ್ಚರ್ಸ್, ಚಪ್ಪಟೆ ಆಗಿರುತ್ತೆ. ಈ ಚಪ್ಪಟೆಯ ಹೊರಭಾಗದಲ್ಲಿ ಇದು ನಿಯರ್ ನ್ಯೂಕ್ಲಿಯಸ್ ಇರುತ್ತೆ, ಹೊರಭಾಗದಲ್ಲಿ ಔಟರ್ ಸೈಡ್ ಅಲ್ಲಿ ಈಗ ರೌಂಡೆಡ್ ಪಾರ್ಟಿಕಲ್ಸ್ ಆಗಿ ರೌಂಡ್ ಆಗಿ ಇದರೊಳಗಡೆ ಮೆಟೀರಿಯಲ್ ತುಂಬಿಕೊಂಡು ಕಟ್ಟಾಗಿ ಹೊರಗೆ ಬರ್ತವೆ. ಸೊ ಈ ರೌಂಡೆಡ್ ಔಟರ್ ಸರ್ಫೇಸ್ನ ಟ್ರಾನ್ಸ್ಫಾರ್ಮ್ ಆರ್ ಮೆಚ್ಯೂರ್ ಫಾರ್ಮ್. ಟ್ರಾನ್ಸ್ಫಾರ್ಮ್ ಅಂದರೆ ಇದು ಟ್ರಾನ್ಸ್ಫರ್ ಆಗಿ ವರ್ಗಾವಣೆ ಆಗಿ ಬೇರೆ ರೂಪಕ್ಕೆ ಬರುತ್ತೆ, ಅದಕ್ಕೆ ಟ್ರಾನ್ಸ್ಫಾರ್ಮ್ ಆರ್ ಮೆಚ್ಯೂರ್ ಫಾರ್ಮ್ ಅಂತ ಹೇಳ್ತೀವಿ. ಓಕೆ, ದೀಸ್ ಟು ಆರ್ ಎಂಟೈರ್ಲಿ ಡಿಫ್ರೆನ್ಸ್. ಸಿಸ್ಟ್ ಫಾರ್ಮ್ ಟ್ರಾನ್ಸ್ಫಾರ್ಮ್ ಒಂದೇ ಅಲ್ಲ, ಎರಡು ಬೇರೆ ಬೇರೆ ಆಗಿರ್ತಕ್ಕಂಥ ರೂಪಾಂತರಗಳು. ಏನ್ ಮಾಡುತ್ತೆ ಗಾಲ್ಗಿ ಆಪರೇಟರ್ಸ್? ಗಾಲ್ಗಿ ಆಪರೇಟರ್ಸ್ ನ ಅತಿ ಮುಖ್ಯವಾದ ಗುಣಲಕ್ಷಣ ಅಂದ್ರೆ ಫಂಕ್ಷನ್ ಅಂದ್ರೆ ಪ್ಯಾಕೇಜಿಂಗ್ ಆಫ್ ಮೆಟೀರಿಯಲ್ಸ್. ಇಲ್ಲಿಂದ ಎಲ್ಲ ತಗೊಂಡು ಇದನ್ನ ಪ್ಯಾಕ್ ಮಾಡಿಬಿಟ್ಟು ಕಟ್ಟಾಗಿ ಹೊರಗೆ ಬರ್ತಾರೆ, ಅದಕ್ಕೆ ಟ್ರಾನ್ಸ್ಫಾರ್ಮ್. ಪ್ಯಾಕೇಜಿಂಗ್ ಆಫ್ ದ ಮಟೀರಿಯಲ್ಸ್, ಮಟೀರಿಯಲ್ಸ್ನ ಪ್ಯಾಕ್ ಮಾಡುತ್ತೆ, ಪ್ಯಾಕೇಜಿಂಗ್ ಆಫ್ ಮಟೀರಿಯಲ್ಸ್. ಅಂಡ್ ದೀಸ್ ವಿಲ್ ಪ್ರೊಡ್ಯೂಸ್ ಅಸ್ ಎ ಟ್ರಾನ್ಸ್ಫಾರ್ಮ್ ಮುಂದೆ ಏನಾಗುತ್ತೆ, ಸೊ ದೇ ಆರ್ ಕನ್ವರ್ಟೆಡ್ ಇನ್ ಟು ರೈಟ್ ದ ಲೈಸೋಸೋಮ್ಸ್ ಆಗುತ್ತೆ, ಇವು ಲೈಸೋಸೋಮ್ಸ್. ಸೊ ಹಾಗಾಗಿ ಗಾಲ್ಗಿ ಆಪರೇಟರ್ಸ್ ಪ್ರೊಡ್ಯೂಸಸ್ ದ ಅನದರ್ ಆರ್ಗನಲ್ ಕಾಲ್ಡ್ ಲೈಸೋಸೋಮ್ಸ್. ಲೈಸೋಸೋಮ್ ಅಂತಕ್ಕಂಥ ಹೊಸ ಆರ್ಗನಲ್ ನ ಉತ್ಪತ್ತಿ ಮಾಡುತ್ತೆ. ಅಂಡ್ ದೀಸ್ ಟ್ರಾನ್ಸ್ಫಾರ್ಮ್ ಇದೆಯಲ್ಲ, ಇವುಗಳಲ್ಲಿ ಇಟ್ ಪ್ಯಾಕ್ಡ್ ದ ಮಟೀರಿಯಲ್ ಅಂತ ಹೇಳಿದೀವಿ. ಸೊ ಪ್ಯಾಕೇಜಿಂಗ್ ಇದೆ, ಹಾಗಾಗಿ ಪ್ಯಾಕ್ ಆಗಿದೆ. ಏನಿದೆ ಪ್ಯಾಕ್? ದೀಸ್ ಆರ್ ಯೂಶ್ವಲಿ ಪ್ಯಾಕೇಜ್ ಇನ್ ದ ಇಂಪಾರ್ಟೆಂಟ್ ಫಾರ್ಮ್ಸ್ ಏನು, ಫಾಸ್ಫೋಲಿಪಿಡ್ ಅಂಡ್ ಗ್ಲೈಕೋಲಿಪಿಡ್ ಅನ್ನು ಪ್ಯಾಕ್ ಮಾಡುತ್ತೆ. ದೇ ಆರ್ ಆಲ್ಸೋ ಇನ್ವಾಲ್ವ್ ಇನ್ ದ ಫಾರ್ಮೇಷನ್ ಆಫ್ ಗ್ಲೈಕೋಲಿಪಿಡ್ ಅಂಡ್ ಫಾಸ್ಫೋಲಿಪಿಡ್. ದೀಸ್ ಆರ್ ದ ಗಾಲ್ಗಿ ಆಪರೇಟರ್ಸ್. Another organelle is lysosomes. These are the membrane-bounded. ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಪರಿಧಿಯಿಂದ ಒಂದು ಪೊರೆಯಿಂದ ಕವರ್ ಆಗಿರ್ತಕ್ಕಂಥ ಯೂನಿಟ್ಸ್ membrane-bounded organelles. These are formed from the ಗಾಲ್ಗಿ
apparatus. Golgi apparatus in the name untagidave. By the packaging of materials, materials the pack madi Golgi apparatus in agide lysosomes na produce madide. These are lysosomes. The vesicles, the rounded vesicles ide. ಇದ್ರ ಒಳಗಡೆ ಏನಾಗಿದೆ, ಒಂದು ಎನ್ಝೈಮ್ ಇದೆ, ಹೈಡ್ರೋಲೈಟಿಕ್ ಎನ್ಝೈಮ್. ದೆಂಡ್ರೋಸಸ್ ಹೈಡ್ರೋಲೈಟಿಕ್ ಎನ್ಝೈಮ್. ಅದರಲ್ಲೇ ಬೇರೆ ಬೇರೆ ಹೈಡ್ರೋಲೈಟಿಕ್ ಎನ್ಝೈಮ್ ಇದೆ, ಎಲ್ಲ ತರದ ಹೈಡ್ರೋಲೈಟಿಕ್ ಎನ್ಝೈಮ್ಸ್ ಇದೆ. ಹೈಡ್ರೋಲೈಸಿಸ್ ಅಂದ್ರೆ ಬ್ರೇಕ್ ಡೌನ್ ಆಫ್ ಮಟೀರಿಯಲ್ಸ್. ರಾಸಾಯನಿಕ ವಸ್ತುಗಳನ್ನ ಸಣ್ಣ ಸಣ್ಣ ಕಣಗಳಾಗಿ ವಿಂಗಡಣೆ ಮಾಡೋದಕ್ಕೆ ಅಥವಾ ಕಡಿತಗೊಳಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಎನ್ಝೈಮ್ ಹೈಡ್ರೋಲೈಟಿಕ್ ಎನ್ಝೈಮ್. ಇದರೊಳಗಡೆ ಇದೆ ಹೈಡ್ರೋಲೈಟಿಕ್ ಎನ್ಝೈಮ್. ಈ ಹೈಡ್ರೋಲೈಟಿಕ್ ಎನ್ಝೈಮ್ ಪ್ರೋಟೀನ್ ಅನ್ನ ಕಟ್ ಮಾಡುತ್ತೆ, ಲಿಪಿಡ್ಸ್ ಅನ್ನ ಡಿವೈಡ್ ಮಾಡುತ್ತೆ, ಈವನ್ ಕಾರ್ಬೋಹೈಡ್ರೇಟ್ಸ್ ನು ಡಿವೈಡ್ ಮಾಡುತ್ತೆ. ಆಲ್ ಟೈಪ್ಸ್ ಯೂಶುವಲ್ ಆಗಿ ಈ ಗಾಲ್ಜಿ ಆಪರೇಟ್ ಲೈಸೋಸೋಮ್ಸ್ಗೆ ಇನ್ನೂ ಒಂದು ಹೆಸರು ಇದೆ, ಅಂದ್ರೆ ಗಾಲ್ಜಿ ಆಪರೇಟಸ್ ಅಂತ ಪ್ರೊಡ್ಯೂಸ್ ಆಗಿದೆ. ಈ ಲೈಸೋಸೋಮ್ಗೆ ಇನ್ನೊಂದು ಹೆಸರು ಸುಸೈಡಲ್ ಬ್ಯಾಗ್ಸ್ ಅಂತ ಕರಿತೀವಿ. ಏನಕ್ಕೆ ಸುಸೈಡಲ್ ಬ್ಯಾಗ್ಸ್ ಅಂತ ಕರಿತೀವಿ ಅಂದ್ರೆ ಇದ್ರ ಕೆಲಸ ಏನಂದ್ರೆ ಇಟ್ ಡಿಸಾಲ್ವ್ಸ್ ಎನಿಥಿಂಗ್ ಇನ್ ದ ಸೆಲ್. ಸೆಲ್ ಒಳಗಡೆ ಇರ್ತಕ್ಕಂಥ ಯಾವುದೇ ಕಂಟೆಂಟ್ ಅನ್ನ ಡಿಸಾಲ್ವ್ ಮಾಡ್ತಾ ಇರಲಿರ್ತಕ್ಕಂಥ ಹೈಡ್ರೋಲೈಟಿಕ್ ಎನ್ಝೈಮ್. ಜೊತೆಗೆ ಈ ಮೆಂಬ್ರೇನ್ ಡಿಸಾಲ್ವ್ ಮಾಡ್ಕೊಂಡು ತನ್ನನ್ನೇ ತಾನು ಡಿಸಾಲ್ವ್ ಮಾಡ್ಕೊಳ್ಳುತ್ತೆ, ತನ್ನನ್ನೇ ತಾನು ಕರಗಿಸ್ಕೊಳ್ಳುತ್ತೆ. ಹಾಗೆ ಬೇರೆ ವಸ್ತುಗಳಿರ್ತಕ್ಕಂಥದ್ದು ಸೆಲ್ ಒಳಗಡೆ ಇರತಕ್ಕಂಥ ವಸ್ತುಗಳನ್ನ ಕರಗಿಸುತ್ತೆ. ಸೊ ಹಾಗಾಗಿ ತನ್ನಂತ ಕರಗಿಸ್ಕೊಳ್ಳೋದ್ರಿಂದ ಸುಸೈಡಲ್ ಬ್ಯಾಗ್ಸ್ ಅಂತ ಕರಿತೀವಿ. ಇದು ಲೋಯರ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಕೆಳವರ್ಗದ ಪ್ರಾಣಿಗಳು. ಈಗ ಎಕ್ಸಾಂಪಲ್ ಅಮೀಬಾ ಇದೆ, ಅಮೀಬಾದಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲ, ಹಾಗಾಗಿ ಡೈಜೆಷನ್ ಏನ್ ಮಾಡುತ್ತೆ, ಇದು ತಗೊಂಡಿರ್ತಕ್ಕಂಥ ಫುಡ್ ಏನಾಗಿದೆ ಲೈಸೋಸೋಮ್ ಜೊತೆ ಮಿಕ್ಸ್ ಆಗುತ್ತೆ. ಈ ಲೈಸೋಸೋಮ್ ಅಲ್ಲಿ ಇರ್ತಕ್ಕಂಥ ಹೈಡ್ರೋಲೈಟಿಕ್ ಎನ್ಝೈಮ್ ಅದನ್ನ ಜೀರ್ಣ ಮಾಡುತ್ತೆ, ಡೈಜೆಷನ್ ಮಾಡುತ್ತೆ. ಸೊ ದೇ ಆರ್ ಇನ್ವಾಲ್ವ್ಡ್ ಇನ್ ಡೈಜೆಷನ್ ಆಫ್ ಮಟೀರಿಯಲ್ಸ್ ಇನ್ ಲೋಯರ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್. ಸೊ ಹೀಗೆ ದ ಲೈಸೋಸೋಮ್ಸ್ ಆರ್ ಇನ್ವಾಲ್ವ್ಡ್ ಇನ್ ಡಿಸಾಲ್ವಿಂಗ್ ದ ಸೆಲ್ಯುಲಾರ್ ಕಂಟೆಂಟ್ ಅಂಡ್ ಡೈಜೆಷನ್ ಇನ್ ಲೋಯರ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ಲೋಯರ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಡೈಜೆಷನ್ ಮಾಡಲಿಕ್ಕೂ ಸಹ ಅನುಕೂಲ ಆಗಿದೆ. ಇದರಲ್ಲಿ ನಾಲ್ಕು ಇದೆ, ಪ್ರೈಮರಿ, ಸೆಕೆಂಡರಿ, ರೆಸಿಡಿಯಲ್ ಅಂಡ್ ಆಟೋಲೈಟಿಕ್. ಪ್ರೈಮರಿ ಅಂದ್ರೆ ಗಾಲ್ಜಿ ಆಪರೇಟಸ್ ಇಂದ ಉಂಟಾಗಿ ಹೊರಬಂದಿರತಕ್ಕಂಥ ಲೈಸೋಸೋಮ್. ಇಟ್ ಕಂಟೈನ್ಸ್ ದ ಲೈಸೋಸೋಮ್ ಕಂಟೈನ್ ಓನ್ಲಿ ಹೈಡ್ರೋಲೈಟಿಕ್ ಎನ್ಝೈಮ್ ಪ್ರೈಮರಿ. ಈಗ ಈ ಪ್ರೈಮರಿ ಲೈಸೋಸೋಮ್ ಏನಾಗುತ್ತೆ, ಕಾಮನ್ ಕಾಂಟ್ಯಾಕ್ಟ್ ವಿತ್ ಅದರ್ ಮೆಟೀರಿಯಲ್, ಬೇರೆ ಮೆಟೀರಿಯಲ್ ಜೊತೆ ಸಂಯೋಜನೆ ಹೊಂದಿದಾಗ, ಬೇರೆ ಯಾವುದಾದ್ರು ಆರ್ಗನ್ ಜೊತೆ ಸಂಯೋಜನೆ ಹೊಂದಿದಾಗ ಅದನ್ನ ಸೆಕೆಂಡರಿ ಅಂತ. ಈ ಎರಡನೇದ ಈ ಸೆಕೆಂಡರಿನಲ್ಲಿ ಸಂಯೋಜನೆ ಹೊಂದಿದೆ, ಕಾಂಟ್ಯಾಕ್ಟ್ ಆಗಿದೆ, ಇದ್ರೊಳಗಡೆ ಇರೋದೆಲ್ಲ ಡಿಸಾಲ್ವ್ ಮಾಡುತ್ತೆ. ಆ ಡಿಸಾಲ್ವ್ ಮಾಡಿ ಉಳಿದಿದೆಯಲ್ಲ, ಉಳಿದಿರ್ತಕ್ಕಂಥದ್ದು ದಟ್ ಈಸ್ ರೆಸಿಡಿಯಲ್. ರೆಸಿಡಿಯಲ್ ರೆಸಿಡಿಯಲ್ ಅಂದ್ರೆ ಉಳಿದಿರೋದು, ರೆಸಿಡಿಯಲ್ ಲೈಸೋಸೋಮ್ಸ್. ಆಟೋಲೈಟಿಕ್ ಅಂದ್ರೆ ಈಗ ಸೆಲ್ ಒಳಗಡೆ ಇದೆ, ಸೆಲ್ ಒಳಗಡೆ ಇರತಕ್ಕಂಥ ಯಾವುದಾದರೂ ಅಂಗಗಳು ನಾಶಗೊಂಡಿದೆ. ಸಪೋಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಾಶ ಆಗಿದೆ, ಅಥವಾ ಮೈಟೋಕಾಂಡ್ರಿಯಾ ನಾಶ ಆಗಿದೆ, ಆ ಕ್ಲೋರೋಪ್ಲಾಸ್ಟ್ ಏನಾದ್ರೂ ಡ್ಯಾಮೇಜ್ ಆಗಿದೆ, ಅವುಗಳನ್ನು ನಾಶ ಮಾಡುತ್ತೆ ಆಟೋಲೈಟಿಕ್. ಈಗ ಡೆಸ್ಟ್ರಾಯ್ದ ವಾರ್ನ್ ಔಟ್ ಸೆಲ್ಯುಲಾರ್ ಆರ್ಗನಲ್ಸ್. ವಾರ್ನ್ ಔಟ್ ಅಂದ್ರೆ ದುರಂತಕ್ಕೆ ಅಥವಾ ನಾಶ ಆಗಿರ್ತಕ್ಕಂಥ ಅಂಗಗಳನ್ನ. ದೀಸ್ ಆರ್ ದ ಫೋರ್ ಟೈಪ್ಸ್ ಆಫ್ ಲೈಸೋಸೋಮ್ಸ್. ಇದು ಡಿಸಾಲ್ವ್ ದ ಎನಿ ಕಂಟೆಂಟಿಂಗ್ ಆಫ್ ದ ಕಂಟೆಂಟ್ ಅಂಡ್ ಹೆಲ್ಪ್ಸ್ ಇನ್ ಡೈಜೆಷನ್ ಇನ್ ಲೋಯರ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್. ನೆಕ್ಸ್ಟ್ ಆರ್ಗನೆಲ್ ಈಸ್ ವ್ಯಾಕ್ಯೂಲ್. ವ್ಯಾಕ್ಯೂಲ್ ಯುನೋ ದಟ್ ಒನ್, ನಿಮಗೆ ಗೊತ್ತಿದೆ. ಪ್ಲಾಂಟ್ ಸೆಲ್ಸ್ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ವ್ಯಾಕ್ಯೂಲ್ಸ್ ಇದೆ, ಅನಿಮಲ್ ಸೆಲ್ಸ್ ಅಲ್ಲಿ ಚಿಕ್ಕದಾಗಿರ್ತಕ್ಕಂಥ ವ್ಯಾಕ್ಯೂಲ್ಸ್ ಇದೆ. ಏನ್ ವ್ಯಾಕ್ಯೂಲ್ ಅಂದ್ರೆ, ಎ ಮೆಂಬ್ರೇನ್ ಬೌಂಡೆಡ್, ಒಂದು ಮೆಂಬ್ರೇನ್ ಇಂದ ಆವೃತವಾಗಿದೆ ಸೆಲ್ ಒಳಗಡೆ. ಎ ಮೆಂಬ್ರೇನ್ ಬೌಂಡೆಡ್
space are the particles found in the cytoplasm, membrane bounded particles found in the cytoplasm of the cell are called vacuoles. Vacuole andre idu kali jagala ee olagade ella enagide yen tukkonide olagade water and other chemicals, the dissolved chemicals. The vacuole is not empty, it contains some of the major amount of water ide jothege dissolved chemicals ide hage ee vacuole cover aagi membrane ya membrane bounded anta ee membrane yo hesaru kottidivi tonoplast. A membrane hesaru tonoplast. Okay, these are vacuole. ಈ ವ್ಯಾಕ್ಯೂಲ್ಸ್ ಏನಾಗಿದೆ ಲೋಯರ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಅಲ್ಲಿ ಪ್ಯಾರಾಮೀಸಿಯಾ ಡಾಮೀಬಾದಲ್ಲಿ ಎರಡು ತರ ವ್ಯಾಕ್ಯೂಲ್ಸ್ ಇದೆ. ಸೊ ನಾರ್ಮಲ್ ವ್ಯಾಕ್ಯೂಲ್ಸ್ ಇದೆ ಜೊತೆಗೆ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್. ಇಲ್ಲಿ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಅಂತ ಪ್ಯಾರಾಮೀಸಿಯಂ ಅಲ್ಲಿದೆ ಹೀಗೆ. ಸೊ ಅಮೀಬಾದಲ್ಲಿ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್. ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಏನ್ ಮಾಡುತ್ತೆ, ಇದರಲ್ಲಿರ್ತಕ್ಕಂಥ ನೀರಿನ ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತೆ. ದಟ್ ಮೀನ್ಸ್ ಅದನ್ನ ಆಸ್ಮೋ ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಆಸ್ಮೋ ರೆಗ್ಯುಲೇಷನ್, ಬಾಡಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿರಬೇಕು ಮತ್ತು ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಇವುಗಳನ್ನು ಸಹ ನಿಯಂತ್ರಣ ಮಾಡುತ್ತೆ. ಅವು ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಲೋಯರ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಅಲ್ಲಿ. ಜೊತೆಗೆ ಫುಡ್ ವ್ಯಾಕ್ಯೂಲ್ಸ್ ಇದೆ, ಫುಡ್ ವ್ಯಾಕ್ಯೂಲ್ಸ್ ಇದೆ. ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ ಆಫ್ ವ್ಯಾಕ್ಯೂಲ್ಸ್ ಫೌಂಡ್ ಇನ್ ದ ಲೋಯರ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್.